ಶುಕ್ರ ಇವತ್ತಿನ ಜೀವನಾಮೃತ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಡಾಕ್ಟರ್ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ಗುರೂಜಿಯವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು MS ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಸತತವಾಗಿ 27 ವರ್ಷ ಗುರೂಜಿಯವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇದಲ್ಲದೆ ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ, ಪುರಾತನ ಮುದ್ರಾ ಮಂತ್ರ, ಯಂತ್ರ ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಹಾಗೂ ಔಷಧಿ ರಹಿತ ಜೀವನವನ್ನು ನಡೆಸೋದು ಹೇಗೆ ಎಂದು ತಿಳಿಸ್ಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಎಂದು ತಿಳಿಸ್ಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಕೂಡ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರೂಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ, ಗೋಶಾಲೆ, ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡುತ್ತಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಗಳೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾದಂತದ್ದು. ಏನು ವಿಶೇಷತೆ ಅಂತಂದ್ರೆ, ಇದು ದಂಪತಿಗಳಿಗೆ ಸಂಬಂಧಪಟ್ಟಂತ ಒಂದು ಸಬ್ಜೆಕ್ಟ್. ಇವತ್ತಿನ ಒಂದು ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ, ಈಗಿನ ಕಂಪ್ಯೂಟರ್ ಯುಗದಲ್ಲಿ, ಈಗಿನ ಒಂದು ಹೈಟೆಕ್ ಯುಗದಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದು ರೀತಿ ಚಂಚಲತೆ ಜಾಸ್ತಿ ಆಗ್ತಿದೆ. ಮೊಬೈಲ್ ಬಂತು, ಏನೆಲ್ಲ ಟೆಕ್ನಾಲಜಿ ಬಂದಿದೆ. ಈ ಮೊಬೈಲ್ ಇರೋ ಒಂದು ಈ ವೆಬ್ಸೈಟು, ಫೇಸ್ಬುಕ್ಕು ಇವೆಲ್ಲ ಇರೋದು ಒಬ್ಬ ಮನುಷ್ಯನ ಡೈವರ್ಸಿಫಿಕೇಷನ್ ಮಾಡಲಿಕ್ಕೆ, ಡಿವಿಯೇಷನ್ ಮಾಡಲಿಕ್ಕೆ ಅಂತ ನನ್ನ ಒಂದು ಅನುಭವದ ಮಾತು. ಈ ಮೊಬೈಲು, ಫೇಸ್ಬುಕ್ಕು ಅದೆಲ್ಲ ನೋಡಿಬಿಟ್ಟು ಮದುವೆ ಆಗಿರೋಲ್ಲಿ ಕೆಲವರಿಗೆ ಚಂಚಲತೆ ಜಾಸ್ತಿ ಸೃಷ್ಟಿ ಮಾಡ್ತಾ ಇದೆ. ಯಾವ ಥರ ಚಂಚಲತೆ ಅಂತಂದರೆ, ಕೆಲವು ಉದಾಹರಣೆಗಳು ತಗೊಳ್ತೀನಿ ನಾನು. ನಂತರ ಕೆಲವು ಜನ ಬರ್ತಾರೆ, ಬಂದುಬಿಟ್ಟು ನೋಡಿ ನಾನು ಎಷ್ಟು ಚೆನ್ನಾಗಿದ್ದೀನಿ ನೋಡಲಿಕ್ಕೆ, ಆದರೂ ನನ್ನ ಗಂಡ ಆ ಫೇಸ್ಬುಕ್ಕಲ್ಲಿ ಒಬ್ಳನ್ನ ಯಾರೋ ಗುರ್ತು ಮಾಡ್ಕೊಂಬಿಟ್ಟಿದ್ದಾನೆ, ಆ ಟ್ವಿಟ್ಟರ್ನಲ್ಲಿ ಒಬ್ಳು ಪರಿಚಯ ಮಾಡ್ಕೊಂಡಿದ್ದಾನೆ, ಅದು ಯಾವುದೋ ಒಂದು ಕಡೆ ಮಾಡಿಬಿಟ್ಟು ದಿನಾ ನನ್ನ ಗಂಡ ಅವಳು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾನೆ. ಮಾಡಿ ಮಾಡಿ ಈಗ ಫ್ರೆಂಡ್ ಆಗಿಬಿಟ್ಟು ನನ್ನನ್ನು ಮರ್ತೇ ಬಿಟ್ಟು ಅವನ ಜೊತೆಲೇ ಓಡಾಡ್ಕೊಂಡಿದ್ದಾಳೆ ನನ್ನ ಗಂಡ. ಅವಳು ಅಂದರೆ ಭಾಳ ಇಷ್ಟ, ನಾನು ಎಷ್ಟು ಚೆನ್ನಾಗಿ ಓದಿದ್ದೀನಿ, ನಾನು ಎಲ್ಲ ಇದ್ದು ನಮ್ಮಪ್ಪ 100,000 ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿದ್ದಾರೆ, ವರದಕ್ಷಿಣೆ ಕೊಟ್ಟಿದ್ದಾರೆ, ಅಂಥದ್ದಲ್ಲೂ ನನ್ನ ಬದುಕಿಟ್ಬಿಟ್ಟು ಇನ್ನೊಬ್ಳ ಜೊತೆ ಓಡಾಡ್ತಾನೆ ನನ್ನ ಗಂಡ, ಏನು ಮಾಡೋದು ಇದಕ್ಕೆ ಅಂತ ಬಂದು ಕೇಳ್ತಾರೆ. ಇನ್ನೊಂದು ಇದು ಜನರಲ್ ಇರುವಂಥ ಒಂದು ಪ್ರಾಬ್ಲಮ್. ಮದುವೆ ಆಗಿದೆ, ಮದುವೆ ಆಗೊಂದು ಮಗು ಇದೆ ಒಬ್ಬ ವ್ಯಕ್ತಿಗೆ. ಆತ ಏನು ಮಾಡಿದ್ದಾನೆ ಅಂತಂದರೆ, ಅವ್ರ ಆಫೀಸ್ನಲ್ಲಿ ಒಂದು ಹುಡುಗಿ ಪರಿಚಯ ಆಗಿಬಿಟ್ಟಿದೆ. ಆ ಹುಡುಗಿಗೆ ತಂದೆ ಇಲ್ಲಂತೆ. ಹೀಗೆ ಸಲಿಗೆ ಬೆಳೀತು, ಕ್ಲೋಸ್ ಫ್ರೆಂಡ್ಶಿಪ್ ಆಯಿತು. ಬೆಳೀತಾ 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 ಅವ್ರಿಗೆ ಗೊತ್ತಿಲ್ಲದಂಗೆ ಆ ಹುಡುಗಿ ಅವನ್ನ ಮದುವೆ ಮಾಡ್ಕೊಂಬಿಟ್ರು, ಇವನು ಒಪ್ಕೊಂಬಿಟ್ಟ. ಮದುವೆ ಆದ 3 ವರ್ಷ ಆದಮೇಲೆ ಮೊದಲೇ ಹೆಂಡತಿ ಗೊತ್ತಾಯಿತು. ಹೆಂಗೆ ಗೊತ್ತಾಯಿತು, ಹೇಗೋ ಗೊತ್ತಾಯಿತು, ಯಾರೋ ಹೇಳಿದ್ರಂತೆ, ನಿಮ್ಮ ಯಜಮಾನರು ಯಾವುದೋ ಒಂದು ಹುಡುಗಿ ಜೊತೆ ಬರ್ತಿದ್ರು, ಅವರು ಒಂದು ಮಗು ಬೇರೆ ಇತ್ತು ಆ ಹುಡುಗಿ ಕೈಲಿ ಅಂತಂದ. ಸರಿ, ಭಾಳ ಡೀಪಾಗಿ ಅಬ್ಸರ್ವ್ ಮಾಡಿದ್ಮೇಲೆ ಒಂದು 6 ತಿಂಗಳಾದ ನಂತರ ನನ್ನ ಗಂಡ ನನ್ನನ್ನು ಬಿಟ್ಬಿಟ್ಟು ಇನ್ನೊಬ್ಳು ಮದುವೆ ಮಾಡ್ಕೊಂಡು ಅವ್ಳಿಗೊಂದು ಮಗು ಇದೆ ಅನ್ನೋದು ಗೊತ್ತಾಗೋಯ್ತು, ಕನ್ಫರ್ಮ್ ಆಗೋಯ್ತು. ಫೋಟೋ ಅಂತ ಏನು ಅಂತೆಲ್ಲ ತೊಗೊಂಡು ಕೊನೆಗೆ ಅದು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಎಲ್ಲ ದೊಡ್ಡ ರಿಸ್ಕ್ ಆಯಿತು. ಇದು ಒಂದು ಸ್ಟೋರಿ. ಕೆಲವು ಕಡೆ ಮದುವೆ ಮುಂಚೆನೇ ಒಬ್ಳನ್ನ ಮದುವೆ ಮಾಡ್ಕೊಂಡು ಆಮೇಲೆ ಇನ್ನೊಬ್ಬರನ್ನ ಮದುವೆ ಮಾಡ್ಕೊಂಡಿರೋದು ಉಂಟು. ಪಾಪ, ಯಾರೋ ಒಬ್ಬರು ಮೈಸೂರಿನಲ್ಲಿ ರಿಟೈರ್ಡ್ ಎಂಪ್ಲಾಯಿ, ಅವರು ಗೌರ್ಮೆಂಟ್ ಎಂಪ್ಲಾಯಿ, ಅವರಿಬ್ಬರು ಹೆಣ್ಮಕ್ಳಿದ್ರು. ಆ ಇಬ್ಬರು ಹೆಣ್ಮಕ್ಳಲ್ಲಿ ಒಬ್ಬಳು ಮಗಳನ್ನು ಒಬ್ಬರು ಒಳ್ಳೆ ಹುಡುಗ ಅಂತೇಳಿ ಅವ್ರ ಸಂಬಂಧಿಕದಲ್ಲಿರೋ ಒಬ್ಬ ಹುಡುಗನಿಗೆ ಸಾಫ್ಟ್ವೇರ್ ಇಂಜಿನಿಯರ್ಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಅವನೇನು ಮಾಡ್ದ, ತಂದೆ ತಾಯಿ ಬಲವಂತಿಕೆ ಆ ಹುಡುಗಿ ಮದುವೆ ಮಾಡಿಕೊಂಡ. ಅವ್ರ ಅಪ್ಪ ಅಮ್ಮನಿಗೂ ಹೇಳಿಲ್ಲ ನಾನೀಗಾಗಲೇ ಒಂದು ಮದುವೆ ಆಗಿದೆ ಅಂತ. ತಾಯಿ ತಂದೆ ಬಲವಂತಿಕೆ ಅವರಿಷ್ಟಕ್ಕೊಂದು ಮದುವೆ ಮಾಡಿಕೊಂಬಿಟ್ಟ. ತಾಯಿ ತಂದೆ ತೋರಿಸಿದ್ರು ಮದುವೆ ಮಾಡೋದು. ಮದುವೆ ಆದಮೇಲೆ 3 ದಿವಸ ಇಲ್ಲಿರ್ತಾನೆ, 3 ದಿವಸ ಅಲ್ಲೆಲ್ಲೋ ಹೋಗ್ತಾನೆ ಇನ್ನೊಬ್ಳ ಹತ್ರಕ್ಕೆ. ಫಸ್ಟ್ ಮದುವೆ ಆಗಿದ್ನಲ್ಲ ಅವಳು, ಎಲ್ಲಿ ಹೋಗ್ತೇನೆ, 3 ಡೇಸ್ ಇಲ್ಲಿರವಲ್ಲ, ಓ ನೈಟ್ ಡ್ಯೂಟಿ ಇತ್ತು, ಆಫೀಸು ಭಾಳಷ್ಟು ಕೆಲಸ ಇತ್ತು, ಅದಕ್ಕೆ ವಾರಕ್ಕೆ 3 ದಿವಸ ನಾನು ಅಲ್ಲಿ ಕೆಲಸ ಮಾಡಬೇಕಾಗತ್ತೆ. ನಮಗೆ ಕಸ್ಟಮರ್ ಇಂಗ್ಲೆಂಡವರು, ಅಮೆರಿಕದವ್ರ ಕ್ಲೈಂಟ್ಸು, ಅವ್ರಿಗೆಲ್ಲ ನಾನು ನೈಟಲ್ಲಿ ವರ್ಕ್ ಮಾಡಿದ್ರೆ ಮಾತ್ರ ಅಲ್ಲಿ ವರ್ಕ್ ಆಗೋದು, ಅದಕ್ಕೆ ನಾನು 3 ದಿವಸ ಇಲ್ಲಿ ಬರ್ತೀನಿ, ಅಲ್ಲಿರ್ತೀನಿ ಅಂತ ಹೇಳಿಬಿಟ್ಟು ಇದು ಮಾಡ್ದೆ. ಹೇಗೋ ಒಂದು ಸಲ ಅವ್ರ ಫ್ರೆಂಡು, ಹುಡುಗನ ಫ್ರೆಂಡು, ಇವ್ರ ಹೆಂಡತಿಗೆ ಫ್ರೆಂಡ್ ಅಂತೆ, ನಮ್ಮ ಯಜಮಾನರು 3 ಡೇಸ್ ಅಲ್ಲೇ ಇರ್ತಾರೆ, ಅವ್ರಿಗೆ ಊಟ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ನೀವು ಒಂದು ಸಲ ಊಟ ಕೊಡ್ತೀನಿ ತೊಗೊಂಡೋಗಿ ಕೊಡಿ ಇವತ್ತು ಹಬ್ಬ ಅಂತಂದಾಗ, ಯಾಕೆ ಅಲ್ಲಿರ್ತಾರೆ, ಆಫೀಸಲ್ಲಿ ಇರಲ್ವಲ್ಲ, ಇರೋ ಅವಶ್ಯಕತೆನೇ ಇಲ್ವಲ್ಲ ಅಂತ ಅಂದ್ಬಿಡ್ತಾನೆ. ಮತ್ತೆ ಎಲ್ಲಿ ಹೋಗ್ತಾರೆ ಅಂತ ಕೇಳಿದಾಗ ಅವನಿಗೂ ಕ್ಯೂರಿಯಾಸಿಟಿ ಬಂತು. ಹೋಗಿ ನೋಡಿದಾಗ 3 ಡೇಸು ಮೊದಲನೇ ಹೆಂಡತಿ ಹತ್ರ ಇರ್ತಾನೆ, ಅಂದರೆ 2ನೇ ಹೆಂಡತಿ ಹತ್ರ, 3 ಡೇಸು ಮೊದಲನೇ ಹೆಂಡತಿ ಹತ್ರ ಇರ್ತಾನೆ. ಇದೆಲ್ಲ ಗೊತ್ತಾಗಿ ಕಂಪ್ಲೇಂಟ್ ಕೊಟ್ಟು ಡೈವರ್ಸ್ ಆಯ್ತದ್ರು. ಹೀಗೆ
ಮದುವೆ ಮುಂಚೆನೇ ಒಬ್ಬ ಗಂಡು ಇನ್ನೊಬ್ಬ ಪರಸ್ತ್ರೀ ಜೊತೆ ಸಂಬಂಧ ಇಟ್ಕೊಂಡಿದ್ರೆ ಅಥವಾ ಮದುವೆ ಆದ ನಂತರ ಇನ್ನೊಬ್ಬ ಪರಸ್ತ್ರೀ ಜೊತೆಗೆ ಇದ್ದರೆ ಇದು ಬಹಳ ನೋವಾಗುತ್ತೆ. ಹೌದು, ಇದೊಂದು ರೀತಿ ಏನಾಗಿದೆ ಅಂದರೆ ಶರ್ಟ್ ಬದಲಾಯಿಸ್ದಂಗೆ ಆಗೋಗ್ಬಿಟ್ಟಿದೆ ಇವತ್ತಿನ ದಿವಸ ಕೆಲವು ಗಂಡಸರಲ್ಲಿ. ಈಗ ಒಂದು ಹುಡುಗಿನ ಮದುವೆ ಮಾಡ್ಕೊಂಡ್ಮೇಲೆ ಆಕೆ ಜೊತೆ ಇರಬೇಕು, ಇಲ್ಲನೇ ಮದುವೆ ಮಾಡ್ಕೋಬಾರ್ದು. ಹೌದೌದು. ಇನ್ನೊಂದು ಕೇಸು, ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಮನೆ ಮುಂದೆ ಒಂದು ಪಿ ಜಿ ನಡೀತಾ ಇತ್ತು. ಆ ಪಿ ಜಿಯಲ್ಲಿ ಕೆಲವು ಹೆಣ್ಮಕ್ಳು ವಾಸ ಮಾಡಿದರು. ಮಂಗಳೂರಿಂದ ಒಂದು ಹುಡುಗಿ ಅಲ್ಲಿ ಪಿ ಜಿನಲ್ಲಿದ್ಲು. ಆಕೆ ಎಲ್ಲೋ ಸಾಫ್ಟ್ವೇರಲ್ಲೋ ಎಲ್ಲೋ ಕೆಲಸ ಮಾಡ್ತಾಳಂತೆ. ಈತ ದಿನ ಮನೆ ಮುಂದೆ ಪಿ ಜಿ ಇತ್ತಲ್ಲ, ಹಾಗೆ ನೋಡೋದು ಹುಡುಗಿರು ಯಾರಿದ್ದಾರೆ ಹೇಗೆ ಅಂತ. ಒಂದು ಸಹ ಏನೋ ಅವನು ಅದೃಷ್ಟವೇನೋ ಆ ಹುಡುಗಿ ಅವನಿಗೆ ಕನೆಕ್ಟ್ ಆಗಿಬಿಟ್ಟಿದೆ. ಕನೆಕ್ಟ್ ಆಗಿಬಿಟ್ಟು ಮಾತುಕತೆ ಹಾಕಿ ಎಲ್ಲ ಒಂದು ವಾಟ್ಸಪ್ ಎಕ್ಸ್ಚೇಂಜ್ ಮಾಡಿಕೊಂಡು, ನಂಬರೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಮದುವೆ ಆಗಿ ಮಕ್ಕಳಿರೋ ಒಬ್ಬ ಹುಡುಗ ಎದುರುಗಡೆ ಇರೋವಂಥ ಪಿ ಜಿ ಹುಡುಗನ ಜೊತೆ ಹುಡುಗಿ ಜೊತೆ ಒಂದು ಲವ್ ಅಫೇರ್ ಮಾಡಿಕೊಂಡು ಕೊನೆಗೆ ಅವ್ನು ಮದುವೆ ಮಾಡ್ಕೊಂಡಿಲ್ಲ ಆ ಹುಡುಗಿನ, ಆ ಮಂಗಳೂರು ಹುಡುಗಿನ ಮದುವೆ ಮಾಡ್ಕೊಂಡಿಲ್ಲ ಅವನು. ಅವಳ ಜೊತೆ ಲವ್ ಅಫೇರ್ ಇದೆ, ಸುತ್ತಾಡೋದು, ಗೋವಾಗೆ ಹೋಗೋದು, ಊಟಿಗೆ ಹೋಗೋದು, ಕೊಡೈಕೆನಾಲ್ಗೆ ಹೋಗೋದು ಎಲ್ಲ ಮಾಡಿ ಫೋಟೋ ಎಲ್ಲ ತೊಗೊಂಬಿಟ್ಟಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಫೇಸ್ಬುಕ್ ಹಾಕ್ಬಿಟ್ಟಿದ್ದಾರೆ ಯಾರು. ಫೇಸ್ಬುಕ್ಕಲ್ಲಿದ್ದುದು ಇವನು ಹೆಂಡತಿ ತಮ್ಮ ನೋಡಿದ್ದಾನೆ, ಅಕ್ಕ ಏನು ಭಾವ ಯಾರ ಜೊತೆಲಿ ಇದ್ದಾನಲ್ಲ, ಯಾರ ಜೊತೆ ಇದ್ದಾನಲ್ಲ ಅಂಥೇಳಿ ಅವನ ಅಕ್ಕಗೆ ತೋರಿಸ್ದಾಗ, ಈ ಹುಡುಗಿನ ಮನೆ ಎದುರುಗಡೆ ಇರೋ ಪಿ ಜಿ ಹುಡುಗಿ ಅಲ್ವಾ ಅಂತ ಅವನು ಹೆಂಡತಿ ಹೇಳ ಅಕ್ಕ ಹೇಳ್ತಾಳೆ. ಆಗೇನಾಯಿತು ಕೊನೆಗೆ ನೋಡಿದಾಗ ಅವರಿಬ್ರಿಗೂ ಭಾಳ ಇದಾಗಿ ಆಕೆ ಪ್ರೆಗ್ನೆಂಟ್ ಆಗೋ ಲೆವೆಲ್ಗಿತ್ತು. ಈ ಥರ ಪರಸ್ತ್ರೀ ಸಂಬಂಧ ಇಟ್ಕೊಂಡಿರೋಂಥವ್ರು ಬಹಳಷ್ಟು ಜನ ಇದ್ದಾರೆ. ಇನ್ನೊಂದು ವಿಶೇಷತೆ ಏನಂತಂದರೆ ಇವತ್ತಿನ ಕಾಲದಲ್ಲಿ ಈಗಿನ ಹುಡುಗರು ಮದುವೆ ಆಗಿದ್ರು ಕೂಡ ಇನ್ನೊಂದು ಜೊತೆ ಇನ್ನೊಂದು ಸ್ತ್ರೀ ಜೊತೆ ಇದ್ದರೆ ಏನೋ ಒಂದು ಪ್ರೆಸ್ಟೇಜ್ ಡೆವಲಪ್ ಆಗುತ್ತೆ, ಒಂಥರ ಏನೋ ಒಂದು ಒಳ್ಳೆ ನೇಮ್ ಇರುತ್ತೆ ಅನ್ನೋ ಒಂದೊಂದು ಭಾವನೆ ಬಂದುಬಿಟ್ಟಿದೆ ಅನಿಸುತ್ತೆ. ಏನು ರೀ ದಿನ ಈ ಒಳ್ಳೆ ನೋಡ್ತಾ ಇರೋ ಬೇಜಾರಾಗಲ್ವ, ಅದಕ್ಕೆ ಚೇಂಜ್ ಬೇಕು ರೀ ನನಗೆ ಅಂತಾರಂತೆ. ಯಾರೋ ಒಬ್ಬ ಹೇಳ್ತಾ ಇದ್ದ ಹಿಂಗೆ ಬಂದು ಅದರಿಂದ ಕಟ್ಕೊಂಡಿರೋಂಥ ದಿನ ಅವಳು ಮಾಡಿ ಅಡುಗೆನೇ ತಿನ್ನೋದು, ಅದೇ ಟೇಸ್ಟು, ಅದೇ ಮುಖ, ಅದೇ ಫೇಸು, ಅದೇ ಮಾತು, ಸ್ವಲ್ಪ ಚೇಂಜ್ ಬೇಕು ನಮಗೆ ಅಂತಾರಂತೆ. ಈ ಥರ ಒಂದು ಸಂದರ್ಭ ಸಿಕ್ಕಾಕೊಂಡಂಥ ಸಮಾಜ ನಮ್ಮದು. ಇನ್ನೊಂದು ಸಿಸ್ಟಮ್ ಇದೆ, ಈ ಲಿವಿಂಗ್ ಟುಗೆದರ್ ಅಂತ ಒಂದು ಸಿಸ್ಟಮ್ ಇದೆಯಂತೆ. ಅಲ್ಲಿ ಮದುವೆನೇ ಆಗಲ್ಲ, ಒಂದು ಹೆಣ್ಣು ಒಂದು ಗಂಡು ಮನೆಯಲ್ಲೇ ಇರ್ತಾರಂತೆ ಜೊತೆಲಿ, ಅಂದರೆ ಗಂಡ ಹೆಂಡತಿ ಥರ. ಇವನು ಮದುವೆ ಆಗಿಬಿಟ್ಟು ಹೈದರಾಬಾದಿಗೆ ಟ್ರಾನ್ಸ್ಫರ್ ಆಯಿತು ಒಂದು ಜಾಬ್ನಲ್ಲಿ. ಈ ಹೆಂಡತಿ ಮಕ್ಕಳು ಬೆಂಗಳೂರಲ್ಲಿದ್ದಾರೆ, ಅವನು ಲಿವಿಂಗ್ ಟುಗೆದರ್ ಅಂತ ಯಾವುದೋ ಒಂದು ಹುಡುಗಿ ಜೊತೆ ಅಲ್ಲಿದ್ದಾನೆ ಹೈದರಾಬಾದ್ನಲ್ಲಿ. ಹೀಗಾಗಿ ಅವಳು ಮದುವೆ ಆಗಿಲ್ಲ, ಒಂದು ಮಗು ಆಗಿಬಿಟ್ಟಿದ್ದೆ ಹೈದರಾಬಾದಲ್ಲಿರೋಳಿಗೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು, ಅವ್ರು ಕೋರ್ಟ್ ಕೇಸ್ ಹಾಕ್ಬಿಡ್ತಾಳೆ. ಅವನು ಎಚ್ ಆರ್ ತಿದ್ದಂಥ ರೆಸ್ಯೂಮಿಲಿ ಆ ಮನೆ ಅಡ್ರೆಸ್ ಇತ್ತಲ್ಲ ಅದು ಬೆಂಗಳೂರು ಅಡ್ರೆಸ್ಸು, ಆ ನೋಟಿಸು ಬೆಂಗಳೂರು ಅಡ್ರೆಸ್ ಬಂದುಬಿಟ್ಟಿದೆ. ಯಾವಾಗ ಬೆಂಗಳೂರು ಅಡ್ರೆಸ್ಸಿಗೆ ಬಂತು ನೋಟಿಸು, ಹೆಂಡತಿ ಕೈ ಸಿಕ್ತು. ಏನಿದು ಗಂಡನ ಹೆಸರು ನೋಟಿಸ್ ಬಂದು ನೋಡಿದಾಗ ಒಂದು ಡೈವರ್ಸ್ ಕೇಸ್ ಹಾಕಿದ್ದಾರೆ. ಅದರಲ್ಲಿ ಲಿವಿಂಗ್ ಟುಗೆದರ್ನವ್ರಿಗೆ ಡೈವರ್ಸ್ ಕೇಸ್ ಇದೆಯೋ ಅನ್ನೋ ನಂಗೆ ಗೊತ್ತಿಲ್ಲ. ಈ ಥರ ಚೀಟ್ ಮಾಡಿದ್ದಾನೆ, ನನಗೆ ಮಗು ಆಗಿದೆ, ಹಾಗೆ ಐ ವಾಂಟ್ ಮೈಂಟೆನೆನ್ಸ್ ಅಂತ ಏನೋ ಹಾಕಿದ್ದಾಳೆ. ಆಗ ಗಂಡನ ಕೇಳ್ತಾಳೆ, ಏನ್ರಿ ಇದು, ಯಾರೀ ಅವಳು, ಮಗು ಆಗಿದೆಯ ಅಂತೇಳ್ರಿ, ಏನ್ರಿ ಇದು ನೀವು ಅಂತೆಲ್ಲ. ಹಾಗೆ ಗೊನೆಗೆ ಅವಳೂ ಇಲ್ಲ, ಮೊದಲನೇ ಹೆಂಡ್ತಿನ ಕೂಡ ಈ ಥರ ಎಲ್ಲ ರೆಡ್ ಎಣ್ಣೆ ಸಿಕ್ತಲ್ಲ ಇನ್ಫಾರ್ಮೇಷನ್ನು, ಒಂದು ನೋಟಿಸು, ಲಾಯರ್ ನೋಟಿಸು ಇದೆಲ್ಲ ಸಿಕ್ಕಿದ್ಮೇಲೆ ಅವನಿಗೆ ಮೊದಲನೇ ಹೆಂಡ್ತಿನೂ ಹೋದ್ಲು, ಆ ಲಿವಿಂಗ್ ಟುಗೆದರ್ ಇದ್ದನಲ್ಲ ಅವರು ಕೂಡ ಬಿಟ್ಟು ಹೋದ್ಲು. ಇದೆಲ್ಲ ನೋಡಿದಾಗ ಒಬ್ಬ ಮನುಷ್ಯನಿಗೆ ಕೇವಲ ದೈಹಿಕ ಸುಖದಿಂದ ಸುಖ ಅಲ್ಲ, ಹೌದು, ಕೇವಲ ಒಬ್ಬ ಹೆಣ್ಣಿನಿಂದ ಸಿಗುವಂಥ ಸುಖ ಅದು ದೊಡ್ಡ ಸುಖ ಅಲ್ಲ. ಯಾವಾಗ ನಮ್ಮಲ್ಲಿ ಯುವಕತ್ವ ಯೌವನ ಇರುತ್ತೋ ಅಲ್ಲಿವರೆಗೂ ಇದಷ್ಟೇ. ಯೌವನ ಹೋದ್ಮೇಲೆ ಇದರದೇನೂ ಲಾಭ ಇಲ್ಲ, ಆಮೇಲೆ ಪಡ್ತೀವಲ್ಲ ಪಶ್ಚಾತ್ತಾಪ, ಅದರಷ್ಟು ದೊಡ್ಡ ಮಹಾ ಪನಿಷ್ಮೆಂಟ್ ಇನ್ಯಾವುದಿಲ್ಲ. ಹಾಗಾಗಿ ಎಷ್ಟೋ ಜನ ಪಾಪ ಸ್ತ್ರೀಯರು, ನನ್ನ ಗಂಡ ಇನ್ನೊಬ್ಳು ಇಟ್ಕೊಂಬಿಟ್ಟಿದ್ದಾನೆ, ನನ್ನ ಗಂಡ ಇನ್ನೊಬ್ಳ ಜೊತೆ ಓಡಾಡ್ತಾನೆ, ನನ್ನ ಇಟ್ಕೊಂಡು ಇನ್ನೊಬ್ಳ ಜೊತೆ ಸಂಪರ್ಕದಲ್ಲಿದೆ, ಹೀಗಾಗಿ ಅರ್ಧ ಸಂಬಳನೆಲ್ಲ ತೊಗೊಂಡೋಗಿ ಇನ್ನೊಬ್ಳು ಹೆಂಗಸು ಕೊಡ್ತಾನೆ, ಮತ್ತು ನಮ್ಮನ್ನೆಲ್ಲ ಕೇರೆ ಮಾಡಲ್ಲ, ನಮ್ಗೆ ಊಟ ಹಾಕಲ್ಲ, ಬಟ್ಟೆ ಕೊಡಲ್ಲ, ಚೆನ್ನಾಗಿ ನೋಡ್ತಿಲ್ಲ, ಯಾವಳನ್ನೋ ಇಟ್ಕೊಂಡು ಇವ್ರ ಜೊತೆ ಸಂಪರ್ಕ ಮಾಡ್ತಾಳೆ ಅಂತ ಹೇಳಿ. ಇನ್ನೊಂದು ಹುಡುಗ 25 ವರ್ಷ ಹುಡುಗ 35 ವರ್ಷದ ಹುಡುಗಿನ ಜೊತೆ ಮದುವೆ ಮಾಡ್ಕೊಂಡಿದ್ದಾನೆ. ಮದುವೆ ಆಗಿರೋನು 35 ವರ್ಷ ಇರೋ ಗಂಡ ಬಿಟ್ಟಿರೋಳು, ಅವಳಿಗೊಂದು ಮಗು ಇದೆ, ಅವನ ಹತ್ರ ಅವಳ ಹತ್ರ ಈ ಹುಡುಗ ಹೋಗಿ ಮದುವೆ ಮಾಡ್ಕೊಂಡಿದ್ದಾನೆ. ಆ ಹುಡುಗಿ ದಿನ ಅಳ್ತಾಳೆ, ನನ್ನ ಗಂಡ ಚಿಕ್ಕ ಏಜು, ಅವಳು ನೋಡಿದ್ರೆ 35 ವರ್ಷ ಒಂದು ಮಗು ಇದೆ, ಅವಳನ್ನ ನನ್ನ ಗಂಡ ಮದುವೆ ಮಾಡ್ಕೊಂಡು ಅವಳನ್ನ ಬಿಡಿಸ್ಕೋದು ಹೇಗೆ, ಅವಳಿಂದ ಹೊರಗೆ ಬರೋದು ಹೇಗೆ ಅನ್ನೋ ಒಂದು ಸಮಸ್ಯೆ ಬಂದು ಹೇಳಿದಾಗ ಭಾಳ ಬೇಜಾರಾಗುತ್ತೆ. ಆದ್ದರಿಂದ ಇವತ್ತಿನ ಒಂದು ಸಮಾಜದಲ್ಲಿ ಒಬ್ಬ ಪರಪುರುಷ ಸಂಬಂಧ, ಪರಸ್ಥಿ ಸಂಬಂಧ ಭಾಳ ಕೆಟ್ಟದಾಗಿ ನಡೀತಾ ಇದೆ. ಅದಕ್ಕೆ ಅರ್ಥವೇ ಹೊಟ್ಟೋಗ್ಬಿಟ್ಟಿದೆ, ಅದಕ್ಕೆ ಸ್ಥಾನವೇ ಇಲ್ಲ, ಅದಕ್ಕೆ ಮರ್ಯಾದೆಯೇ ಇಲ್ಲ, ಅದಕ್ಕೆ ಗೌರವೇ ಇಲ್ಲ. ಹೀಗಾಗ್ಬಿಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಯಾರ ಗಂಡ
ಪರಸ್ತ್ರೀ ಸಂಬಂಧ ಜೊತೆ ಇರ್ತಾನೋ ಅಂಥವರಿಂದ ಬಿಡುಗಡೆ ಮಾಡೋ ಒಂದು ಸೀಕ್ರೆಟನ್ನು, ಒಂದು ಮುದ್ರಾಮಂತ್ರ ತಂತ್ರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಂಚಿಕೆಯಲ್ಲಿ. ಅಂದರೆ ಗುರುಜಿ, ಇದಕ್ಕೆಲ್ಲ ಕಾರಣಗಳನ್ನು ನಾವು ನೋಡ್ತಾ ಹೋದಾಗ ಹಿಂದಿನ ಜನ್ಮದಲ್ಲಿ ಅವರು ಮಾಡಿರುವಂತಹ ಒಂದು ಕರ್ಮ ಸಿದ್ಧಾಂತ ಏನಾದರೂ ಇದೆಯೋ, ಅಥವಾ ಬೇರೆಯವ್ರನ್ನ ನೋಡಿದಾಗ ಆಕರ್ಷಣೀಯಾಗಿ ಈ ಥರ ಮಾಡುವಂಥದ್ದು ಏನು ಅಂತ? ಹೌದು, ಯಾರೂ ಕೂಡ ಬೇಕು ಅಂತ ಮಾಡಲ್ಲ, ಎಲ್ಲದಕ್ಕೂ ಋಣ ಇರೋದ್ರಿಂದ ಈ ಥರ ನಡೆಯೋದು. ಪ್ರತಿಯೊಬ್ಬರಲ್ಲೂ ಆ ಪೂರ್ವಜನ್ಮದ ಕರ್ಮದ ಸಿಂಪ್ಟಮ್ಸ್ ಇರೋದ್ರಿಂದ ಈ ರೀತಿ ಕನೆಕ್ಟ್ ಆಗುತ್ತೆ. ಅದರಿಂದ ಅದನ್ನು ಕೂಡ ಕರ್ಮ ಸಿದ್ಧಾಂತ ಹೇಗೆ ಅನ್ನೋದನ್ನು ತಿಳಿಸ್ತೀನಿ ನಾನು. ಗುರುಗಳೇ, ನೀವು ಹೇಳ್ತಾ ಇದ್ರಿ ಈ ಒಂದು ಪರಸ್ತ್ರೀ ಜೊತೆ ಸಂಬಂಧ ಇರುವಂಥದ್ದು ಅಂತ, ಏನು ಕಾರಣ ಇದಕ್ಕೆಲ್ಲ? ಉದಾಹರಣೆಗೆ ನಾನು ಓದ್ ಜಮದಲ್ಲಿ ಒಂದು ಹುಡುಗಿಗೆ ನಾನು ಪ್ರೀತಿಸ್ಬಿಟ್ಟು ಮಾತು ಕೊಟ್ಟು ಮದುವೆ ಮಾಡ್ಕೊಳ್ಳ್ದೇ ಇದ್ದರೆ, ನಾನು ಸತ್ತೋಗ್ಬಿಟ್ರೆ ಆ ಸೋಲ್ ಮತ್ತೆ ರೀಬರ್ತ್ ಆಗುತ್ತೆ ಬೇರೆ ಎಲ್ಲರೂ ಒಂದು ಕಡೆ. ನನಗೆ ಮದುವೆ ಆಗೋ ವಯಸ್ಸಿಗೆ ಬಂದಂಥ ಸಂದರ್ಭ ಬಂದಾಗ ಆ ಸೋಲ್ ಮತ್ತೆ ಕನೆಕ್ಟ್ ಆಗತ್ತಿದ್ರು. ಅದಕ್ಕೆ ನಾವು ಯಾವುದೇ ಜನ್ಮದಲ್ಲಾಗಲಿ ಯಾವುದೇ ಸ್ತ್ರೀಗೂ ಆಗಲಿ ಪುರುಷನಿಗಾಗಲಿ ಮೋಸ ಮಾಡಬಾರ್ದು. ಅದು ಋಣಕ್ಕೋಸ್ಕರ ಮತ್ತೆ ಉಡಬೇಕಾಗಿ ಬರುತ್ತೆ, ಮತ್ತು ಮತ್ತೆ ಹುಟ್ಟು ಅವ್ರಿಗೆ ಅವ್ರ ಹತ್ರನೇ ಜೊತೇಲಿ ಬದುಕೋ ಒಂದು ಯೋಗ ಬಂದುಬಿಡುತ್ತೆ. ಒಂದು ಮದುವೆ ಆಗೋವನ್ನ ವಿವಾಹವನ್ನು ತಪ್ಪಿಸ್ಬಿಟ್ರೆ ಚಾಡಿ ಹೇಳಿ ಈ ದೋಷಕ್ಕೆ ಸಿಗಾಕೊಳ್ತಾರೆ. ಈಗ ಯಾವುದೊಂದು ಮದುವೆ ನಡೀತಿದೆ, ಆ ಹುಡುಗಿ ಮೇಲೆ ದ್ವೇಷಕ್ಕೆ ಈ ನಾನು ಅವಳನ್ನ ಪ್ರೀತಿಸಿದ್ದೆ, ಅವಳನ್ನ ನೀವು ಮದುವೆ ಮಾಡ್ಕೊಬಿಡಿ ಅಂತೇಳಿ ವಿವಾಹವನ್ನು ನಿಷಿದ್ಧ ಮಾಡಿದರೆ ನೆಕ್ಸ್ಟ್ ಬರ್ತ್ ಆ ಹುಡುಗಿ ಅವನೇ ಮದುವೆ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಒಂದು ಸ್ತ್ರೀಗೆ ಅವಮಾನ ಮಾಡಿದರೆ ಓದ್ ಜಮದಲ್ಲಿ ಈ ಜಮದಲ್ಲಿ ಈ ಥರ ದ್ವಿಕಳತ್ರ ಯೋಗ ಅಂತ ಬರ್ತದೆ. ದ್ವಿಕಳತ್ರ ಯೋಗ ಅಂದ್ರೂ ಒಬ್ಬರಿಗೆ ಎರಡು ಸಲ ಮದುವೆ, ಮೂರು ಸಲ ಮದುವೆ ಆಗೋದಕ್ಕೆ. ನಾನೊಂದು ಇನ್ಸ್ಟೆಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ, ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು, ಒಳ್ಳೆ ಉನ್ನತವಾದ ಹುದ್ದೆಯಲ್ಲಿದ್ದರು. ಒಂದು ಹುಡುಗಿ ಹೋದಂತೆ ನನ್ನ ಗಂಡ ಕುಡ್ಕೊಂಬಂದು ಹೊಡಿತಾನೆ ಅಂತೇಳಿ ಪಾಪ ಚಿಕ್ಕ ಏಜ್ ಮದುವೆ ಮಾಡಿಬಿಟ್ಟಿದ್ದಾರೆ. ಆ ಕಂಪ್ಲೇಂಟ್ ತೊಗೊಂಡ್ಮೇಲೆ ಆ ಕಂಪ್ಲೇಂಟ್ ನೋಡಿದ್ಮೇಲೆ ಅವರು ವ್ಯಕ್ತಿ ಇನ್ಸ್ಪೆಕ್ಟರು ಭಾಳ ಏನೋ ಎಲ್ಲ ಪ್ರಶ್ನೆ ಕೇಳಿ, ಈ ಥರ ಇದ್ದೇನಮ್ಮ ನಿನ್ನ ಗಂಡ ತುಂಬ ಹೊಡಿತಾನೇನಮ್ಮ, ಹಾಗಮ್ಮ ಹೀಗಮ್ಮ ಅಂಥೇಳಿ ಕೊನೆಗೆ ಅವರಿಬ್ಬರು ಲವ್ ಬಂದುಬಿಡುತ್ತೆ. ಆ ಯಪ್ಪ ಅವಳನ್ನ ಮದುವೆ ಮಾಡ್ಕೊಂಡೇ ಬಿಡ್ತಾರೆ. ಟ್ರಾನ್ಸ್ಫರ್ ಆಯಿತು ಯಾವುದೋ ಬೇರೆಯವ್ರಿಗೆ, ಅಲ್ಲಿ ಯಾವುದೋ ಒಂದು ಹೆಂಗಸು ಕಂಪ್ಲೇಂಟ್ ತೊಗೊಂಬಂದು ಯಾವುದೋ ಒಂದು ಕಾರಣದಿಂದ, ಅಲ್ಲೂ ಕೂಡ ನೋಡಿಕೊಂಡು ಅವ್ರಿಗೂ ಲವ್ ಆಗೋಯ್ತು, ಅವಳಿಗಿಗೂ ಅವ್ರಿಗೂ ಅಲ್ಲೊಂದು ಮದುವೆ ಆಯಿತು. ಅವರು ಮತ್ತೇನು ಕಡೆ ಟ್ರಾನ್ಸ್ಫರ್ ಆಯಿತು, ಅಲ್ಲೊಂದು ಇದೇ ಥರ ಕಂಪ್ಲೇಂಟ್ ಬಂತು, ಅಲ್ಲೊಂದು ಮದುವೆ, ಹೀಗೆ ಐದು ಕಡೆ ಟ್ರಾನ್ಸ್ಫರ್. ಐದು ಹೆಂಡತಿರು, ಮೊದಲನೇ ಹೆಂಡತಿ ಅವ್ರು ಮದುವೆ ಮಾಡ್ಕೊಂಡಿದ್ರು ಅರೇಂಜ್ ಮ್ಯಾರೇಜು, ಒಟ್ಟು ಆರು ಜನ. ಒಂದು ಇದಕ್ಕಿದ್ದಾಗೆ ಅವ್ರಿಗೆ ಒಂದು ಹೆಸರು ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿಬಿಡ್ತಾರೆ. ಅಡ್ಮಿಟ್ ಆದಾಗ ಮೊದಲನೇ ಹೆಂಡತಿಯಿಂದ ಕಾಲ್ ಬರುತ್ತೆ ಆಫೀಸ್ಗೆ, ಎಲ್ಲಿದ್ದಾರೆ ಅಂತ. ಇಲ್ಲ ಸಾಹೇಬ್ರಿಗೆ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ ಅಂತ. ತಕ್ಷಣ ಯಾವುದು ಎಲ್ಲಿ ಅಂತ ಕೇಳಿದಾಗ ಮೊದಲನೇ ಹೆಂಡತಿ ದಡ ದಡ ಅಂತ ಹೋಗ್ತಾಳೆ, ನೋಡೋಕೆ ಹೋಗ್ತಾಳೆ. ಗಂಡಿಗೆ ಆಗಲ್ಲ, ಇಲ್ಲಿಗೆ ಬ್ಯಾಂಡೇಜಲ್ಲಿ ಹಾಕಿ ದಾರ ಕಟ್ಬಿಟ್ಟು ಕಾಲ ನೇಣಾಕಿರ್ತಾರೆ. ಎರಡನೇ ಹೆಂಡತಿ ಫೋನ್ ಮಾಡ್ತಾಳೆ, ಫೀಸ್ ಕೊಟ್ಟಿಲ್ಲ ಮತ್ತು ಮನೆಗೆ ಏನೋ ರೇಷನ್ ತಂದಿಲ್ಲ, ಎಲ್ಲಿದ್ದಾರೆ ಸಾಹೇಬ್ರು ಕೇಳಬೇಕು ಅಂತ ಫೋನ್ ಮಾಡ್ತಾರೆ. ಅವ್ರಿಗೆ ಹಿಂಗಿಂತ ಯಾರೋ ಹೇಳ್ತಾರೆ, ಗೊತ್ತಿಲ್ಲ ಪಾಪ ಯಾರಿಗೂ. ಹೀಗೆ ಐದು ಜನ ಹೆಂಡತಿರು ಫೋನ್ ಮಾಡ್ತಾರೆ, ಇವತ್ತು ಯಾಕೆ ಬಂದಿಲ್ಲ, ಒಂದು ವಾರ ಆಯಿತು, ಹದಿನೈದು ದಿವಸ ಆಯಿತು, ಬಂದಿವಲ್ಲ ಬಂದಿವಲ್ಲ, ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ. ಸಾಹೇಬ್ರಿಗೆ ಹುಷಾರಲ್ಲಿ ಅಡ್ಮಿಟ್ ಆಗಿದ್ದಾರೆ. ಹಿಂಗೆ ಅಂದ ತಕ್ಷಣ ಎಲ್ಲ ಏಕಕಾಲ ಒಂದೇ ಸಲ ಐದು ಜನ ಸೇರ್ಕೊಂಬಿಟ್ಟಿದ್ದಾರೆ ಒಂದೇ ಜಾಗದಲ್ಲಿ. ಆಗ ಅದು ಯಾಕೆ ಹೇಳ್ತೀನಿ ಅಂತಂದರೆ, ಇಲ್ಲಿ ಒಂದು ದೊಡ್ಡ ಮಂತ್ರಿನೋ ಇನ್ಸ್ಪೆಕ್ಟ್ರೋ ಪ್ಯೂನೋ ಅಟೆಂಡ್ರೋ ಯಾವ್ದಾರು ಆಗಿರ್ಬೋದು, ಪೂರ್ವ ಜನ್ಮದ ಋಣ ಇದೆಯಲ್ಲ ಈ ಜನ್ಮದ ತೀರಿಸ್ಲಿಕ್ಕೋಸ್ಕರ ಐದು ಜನ ಮದುವೆ ಆಗಲೇಬೇಕಾಗಿ ಅವ್ರು ಹುಟ್ಟಿರ್ತಾರೆ ಜಗತ್ತಿನಲ್ಲಿ. ಅದಕ್ಕಿಂತ ಸ್ತ್ರೀ ಅವಮಾನ ಮತ್ತು ವಿವಾಹ ಭಂಗ, ವಿವಾಹವಾಗ ಮದುವೆ ತಡೆದಿದ್ದರೆ, ಚಾಡಿ ಹೇಳಿ ಮದುವೆ ಮಾಡೋದನ್ನು ತಡೆದಿದ್ದರೆ, ಯಾವ ಹುಡುಗಿ ಮೇಲೆ ಚಾಡಿ ಹೇಳ್ತಾರೋ ಅದೇ ಹುಡುಗಿನೇ ಮತ್ತೆ ಅವ್ರು ರೀಬರ್ತ್ ಆಗಿ ಮದುವೆ ಮಾಡ್ಕೋಬೇಕಾಗಿ ಬರುತ್ತೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ಒಂದು ಒಳ್ಳೆ ಸಂಸಾರನ ಚೆನ್ನಾಗಿ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಅವಾಗ ಚಾಡಿ ಹೇಳಿಬಿಟ್ಟು ಅವ್ರ ಗಂಡ ಹೆಂಡತಿ ಬೇರೆ ಮಾಡಿದ್ರೆ ಅವಳನ್ನು ಈ ನೆಕ್ಸ್ಟ್ ಬರ್ತಾರೆ ಮದುವೆ ಮಾಡ್ಕೊಳ್ಳೇಬೇಕು ಇವನು. ಇದು ಕರ್ಮ ಸಿದ್ಧಾಂತ, ದಿಸ್ ಇಸ್ ಕರ್ಮ ರಿಗ್ರೆಷನ್ ಥಿಯರಿ ಹೇಳೋದು. ಆದ್ದರಿಂದ ನಾವು ಯಾವತ್ತೂ ಯಾರಿಗೂ ನಮ್ಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೆ ಕೆಟ್ಟದ್ದು ಬಯಸಬಾರ್ದು, ಕೆಟ್ಟದ್ದು ಹೇಳಬಾರ್ದು ನಾವು. ಯಾಕೆಂದರೆ ಅದು ನಮ್ಗೆ ಯಾವ ರೀತಿಯಲ್ಲೋ ನಮ್ಗೆ ರಿಟರ್ನ್ ಆಗುತ್ತೆ, ಅದು ಇಂಟ್ರೆಸ್ಟ್ ಸಮೇತ ಬಂದು ನಮಗೆ ಕರ್ಮ ನಡೆಸ್ಬಿಡುತ್ತೆ. ಆ ಚಾಡಿ ಹೇಳೋದಕ್ಕೋಸ್ಕರನಾದ್ರೂ ಮತ್ತೆ ಇನ್ನೊಂದು ರೀಬರ್ತ್ ತೊಗೊಳ್ಳೇಬೇಕು, ಆ ಪನಿಷ್ಮೆಂಟ್ ತೀರಿಸ್ಕೊಳ್ಳೇಬೇಕು. ಅದರಿಂದ ಕರ್ಮ ಸಿದ್ಧಾಂತದಲ್ಲಿ ಹೇಳುತ್ತಾರೆ ಅಂದರೆ, ಯಾವಾಗಲೂ ಒಳ್ಳೆಯದನ್ನೇ ಮಾಡು, ಎಲ್ಲಾದರೂ ಹೇಗಾದರೂ ಒಳ್ಳೆಯದನ್ನು ಮಾಡು. ಒಳ್ಳೆಯದನ್ನು ಮಾಡೋಕ್ಕಾಗಲಿಲ್ಲ, ಮೌನವಾಗಿರು, ಕರ್ಮಕ್ಕೆ ಸಿಕ್ಕಾಕೋಬೇಡ, ಕೆಟ್ಟದನ್ನು ಮಾತಾಡಲು ಬೇಡ, ಒಳ್ಳೆಯದನ್ನು ಮಾತಾಡಬೇಡ. ನಿನ್ನ ಕೈಲಿ ಆಗಲಿಲ್ಲ ಅಂದರೆ ನಿನ್ನ ಕೈಲಿ ಆಗತ್ತಾ ಒಳ್ಳೇದು ಮಾತಾಡು, ಆಗಲಿಲ್ಲ ಒಳ್ಳೆಯದು ಮಾತಾಡಬೇಡ, ಕೆಟ್ಟದ್ದು ಮಾಡಬೇಡ. ಯಾಕೆಂದರೆ ಕರ್ಮ ಅಷ್ಟು ಭಾಳ ಪವರ್ಫುಲ್, ಅದಕ್ಕೆ ಯಾರು ಎಲ್ಲೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಓ ನನ್ನ ಸುಳ್ಳು ಹೇಳಿಬಿಟ್ಟೆ, ಸುಳ್ಳು ಸಾಕ್ಷಿ ಕೊಟ್ಟು, ಸುಳ್ಳು ಹೇಳಿ ಆಣೆ ಇಟ್ಟು ಏನೋ ಮಾಡಿ ನಾನು ತಪ್ಪಿಸ್ಕೊಂಬಿಟ್ಟೆ ಅಂತ ಮನಸ್ಸಿಗೆ ಖುಷಿ ಬರ್ಬೋದು,
ಅಂತರಾತ್ಮ ಹೇಳುತ್ತೆ ನೀನು ಮಾಡಿದ್ದೆಲ್ಲ ಸುಳ್ಳು, ಅಂತರಾತ್ಮ ಹೇಳುತ್ತೆ ನೀನು ಮಾಡ್ತಿರೋದೆಲ್ಲ ಬರೀ ಮೋಸ. ಆ ಅಂತರಾತ್ಮ ರೆಕಾರ್ಡ್ ಮಾಡಿದ್ಮೇಲೆ ನೆಕ್ಸ್ಟ್ ಬರ್ತದ ತಕ್ಕಂತೆ ಹುಟ್ಟುಬಿಡ್ತಾನೆ. ಅದಕ್ಕೋಸ್ಕರ ಕರ್ಮಸಿದ್ಧ ಅಂತ ಹೇಳುತ್ತೆ, ಎಲ್ರಿಗೂ ಒಳ್ಳೇದು ಮಾಡು, ಎಲ್ರಿಗೂ ಸೇವ್ ಮಾಡು, ಎಲ್ಲರೂ ಪ್ರೀತಿಸು ಅಂತ, ಎಲ್ಲರೂ ಲವ್ ಮಾಡು, ಎಲ್ರಿಗೂ ರೆಸ್ಪೆಕ್ಟ್ ಕೊಡು, ಎಲ್ರಿಗೂ ಸೇವ್ ಮಾಡು, ನೀನು ಪುಣ್ಯವಂತನಾಗ್ತೀಯ, ಅದೃಷ್ಟವಂತನಾಗ್ತೀಯ, ಭಾಗ್ಯವಂತನಾಗ್ತೀಯ ಅಂತ ಕರ್ಮಸಿದ್ಧ ಅಂತಲೇ ಹೇಳುತ್ತದೆ. ಅದಕ್ಕೆ ನಾವು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಕೆಟ್ಟದ್ದನ್ನು ಬಯಸಬಾರ್ದು. ಇದು ಅವ್ರು ನೆಕ್ಸ್ಟ್ ಬರ್ತ ಜಾತಿ ನೋಡಿದಾಗ ಎರಡು ಮೂರು ಸಲ ಮದುವೆ ಆಗೋ ಯೋಗ ಇರುತ್ತೆ. ಇದಕ್ಕೆ ಕಳತ್ರ ಯೋಗ ಅಂತ ಕರೀತಾರೆ ಜ್ಯೋತಿಷ್ಯದಲ್ಲಿ. ದ್ವಿಕಳತ್ರ ಅಂದರೆ ಎರಡು ಬಾರಿ, ತ್ರಿಕಳತ್ರ ಅಂದರೆ ಮೂರು ಬಾರಿ ಮದುವೆ ಆಗ್ತಾರೆ. ಹಾಗಾಗಿ ಈ ಥರ ಒಂದು ದೋಷಕ್ಕೆ ನನ್ನ ಗಂಡ ಪರಸ್ಥಿತಿ ಜೊತೆ ಇದ್ದಾನೆ, ಅವನನ್ನು ವಶೀಕರಣ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನೀಗ ಮುದ್ರಾಮಂತ್ರ ತಂತ್ರದಲ್ಲಿ ತಿಳಿಸೋಕೆ ಪ್ರಯತ್ನ ಪಡ್ತೀನಿ. ಗುರುಗಳೇ, ಇನ್ನು ಈ ದೋಷಕ್ಕೆ ಯಾವ ರೀತಿಯಾಗಿ ಪರಿಹಾರವನ್ನು ಮಾಡಿಕೊಳ್ಬೇಕು, ತನ್ನ ಗಂಡನನ್ನು ಸೆಳ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ನೋಡಿ, ಯಾವ ಹೆಂಗಸು ತನ್ನ ಗಂಡ ಇನ್ನೊಬ್ಬ ಸ್ತ್ರೀ ಜೊತೆ ಇದ್ದಾನೆ, ಅದು ಮದುವೆ ಆಗಿರೋ ಹೆಂಡತಿ ಹತ್ರ ಇರ್ಬೋದು, ಹೆಂಗಸತ್ರ ಇರ್ಬೋದು, ಮದುವೆ ಆಗಿಲ್ದ್ರೆ ಹುಡುಗಿ ಜೊತೆ ಇರ್ಬೋದು, ಅಥವಾ ವಿಧವಾ ಸ್ತ್ರೀ ಸಂಪರ್ಕ ಇರ್ಬೋದು ಗಂಡನಿಗೆ, ಯಾವುದೋ ಒಟ್ಟಿನಲ್ಲಿ ಸ್ತ್ರೀ ಸಂಬಂಧ ಇದೆ ಅಂತ ಗೊತ್ತಾಗಿದ್ದರೆ ಅಂಥವ್ರಿಗೆ ಒಂದು ರುದ್ರಯಾಮಳ ತಂತ್ರಸಾರ ಅಂತ ಒಂದು ತಂತ್ರಸಾರ ಇದೆ. ಆ ರುದ್ರಯಾಮಳ ತಂತ್ರಸಾರದಲ್ಲಿ ಒಂದು ವಿಶೇಷವಾದಂಥ ಪತಿ ವಶೀಕರಣ ಅಥವಾ ಪುರುಷನ ವಶೀಕರಣ ಮಾಡ್ಕೊಳ್ಳೋದಕ್ಕೆ ಒಂದು ಒಂದು ಮಂತ್ರ, ಒಂದು ಮುದ್ರೆ, ಒಂದು ತಂತ್ರ ಇದೆ. ಏನಂದರೆ ನೋಡಿ, ಇದಕ್ಕೆ ಶಿಖರ ಮುದ್ರಾ ಅಂತ ಕರೀತಾರೆ. ಹೀಗೆ ಇದು ಹೆಬ್ಬೆಟ್ಟು ಶುಕ್ರಗ್ರಹ, ಇವಾಗ ಹೀಗಿಟ್ಕೊಂಡ್ರೆ ಇದು ಪುರುಷ ವಶೀಕರಣ ಅಂತ. ಶುಕ್ರ ಏನು, ಕಾಮಕಾರಕ, ಸೆಕ್ಷುಯಲ್ ಎಮೋಷನ್ ಕೊಡೋದು ಶುಕ್ರಗ್ರಹ. ಶೃಂಗಾರ, ಅಲಂಕಾರ, ವೈಭೋಗ, ಕಾಮ ಅಂದರೆ ಸೆಕ್ಸು, ಇದನ್ನೆಲ್ಲ ಕೊಡೋದು ಶುಕ್ರಗ್ರಹ. ಅದನ್ನು ಸ್ವಿಚ್ ಬೋರ್ಡ್ ಕಂಟ್ರೋಲ್ ಮಾಡೋದು ಯಾವುದು, ಹೆಬ್ಬೆಟ್ಟು. ಹೀಗೆ ಇಟ್ಕೊಳ್ಬೇಕು, ಹೀಗೆ ಹೀಗೆ ಇಟ್ಕೊಂಡು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡ್ಕೊಂಡು ಹೀಗಿಟ್ಕೊಂಡು ಓಂ ನಮೋ ಭಾಸ್ಕರ ಅಯಂ ತ್ರಿಲೋಕಾತ್ಮನೇ ಅಂಥೇಳಿ ಆ ಪುರುಷ ಗಂಡನ ಹೆಸರು ಹೇಳಬೇಕು. ಯಾರೊಬ್ಬ ಸುರೇಶ್ ಅಂತ ಒಬ್ಬಿರ್ತಾನೆ, ಓಂ ನಮೋ ಭಾಸ್ಕರಾಯ ತ್ರಿಲೋಕಾತ್ಮನೇ ಸುರೇಶ ಶ್ರೀಪತಿಯೇ ವಶ್ಯಂ ವಶ್ಯಂ ಕುರು ಕುರು ಸ್ವಾಹ. ಓಂ ನಮೋ ಭಾಸ್ಕರಾಯ ತ್ರಿಲೋಕಾತ್ಮನೇ ಗಂಡನ ಸೇಳಬೇಕು, ಶ್ರೀಪತಯೇ ವಶ್ಯಂ ಕುರು ಕುರು ಸ್ವಾಹ. ಓಂ ನಮೋ ಭಾಸ್ಕರಾಯ ತ್ರಿಲೋಕಾತ್ಮನೇ ಗಂಡನ ಹೆಸರು, ಶ್ರೀಪತಯೇ ವಶ್ಯಂ ಕುರು ಕುರು ಸ್ವಾಹ ಅನ್ನೋ ಮಂತ್ರ ಹೇಳಿಬಿಟ್ರೆ ಅವನು ಎಂಥ ಹೆಂಗಸ ಜೊತೆ ಇದ್ರು ಕೂಡ ಅವರವರಲ್ಲೇ ಗಲಾಟೆ ಎದ್ದೋಗುತ್ತೆ. ಈಗ ಒಬ್ಬ ಸುರೇಶನವನು ಹೆಂಡತಿ ಬಿಟ್ಟು ಇನ್ನೊಬ್ಳ ಜೊತೆ ಇರ್ತಾನೆ, ಸುರೇಶನ ಹೆಂಡತಿ ಈ ಮಂತ್ರ ದಿನ ಜಪ ಮಾಡಿದ್ರೆ ಸುರೇಶ ಯಾವ ಜೊತೆ ಇರ್ತಾನೋ ಅವರಿಬ್ಬರು ಗಲಾಟೆ ಜಾಸ್ತಿ ಆಗಿಬಿಟ್ಟು ಅವನು ಮೊದಲನೇ ಹೆಂಡತಿ ಬರೋ. ಎಷ್ಟು ಬಾರಿ ಜಪ ಮಾಡಬೇಕು? ಇದು ಅವನು ಗಂಡ ಬರೋವರೆಗೂ ಜಪ ಮಾಡಬೇಕು. ಅಲ್ಲ, ಒಂದು ದಿನಕ್ಕೆ ಎಷ್ಟು ಬಾರಿ? ಮಿನಿಮಮ್ 108. ಅದಕ್ಕೆ ಇದು ಒಂದು ಈ ಮುದ್ರೆ ಇಟ್ಕೋಬೇಕು. ಓಂ ನಮೋ ಭಾಸ್ಕರಾಯ ತ್ರಿಲೋಕಾತ್ಮನೇ ಗಂಡನ ಹೆಸರು ಹೇಳಿಬಿಟ್ಟು ಶ್ರೀಪತಯೇ ವಶ್ಯಂ ವಶ್ಯಂ ಕುರು ಕುರು ಸ್ವಾಹ ಅನ್ನೋ ಮಂತ್ರ ಹೇಳಬೇಕು. ಪೂರ್ವ ಅಥವಾ ಉತ್ತರ ದಿಕ್ಕು ಮಾಡಿಕೊಂಡು ಗಂಡ ಅವನು ವಶೀಕರಣ ಆಗೋವರೆಗೂ. ಆಮೇಲೆ ಇದು ಆಗಲಿಲ್ಲ ಅಂತಂದರೆ ತಂತ್ರ ಒಂದು ಹೇಳ್ತಾರೆ. ಏನು, ಹಸುವಿನ ಹಾಲು ತೊಗೋಬೇಕು ಒಂದು ಚಮಚ. ಒಂದು ಚಮಚ ಹಸುವಿನ ಹಾಲು ತೊಗೊಂಡು ಅದಕ್ಕೆ ಒಂದೇ ಒಂದು ಚುಟುಕಿ ಕರ್ಪೂರ ಹಾಕಬೇಕು. ಕರ್ಪೂರ ನಾ ಮಾಮೂಲಿ ಆರತಿ ಮಾಡೋ ಕರ್ಪೂರ, ಪಚ್ಚ ಕರ್ಪೂರ ಆದರೂ ಆಯಿತು. ಕರ್ಪೂರ ಹಾಕ್ಬಿಟ್ಟು ಒಂಚೂರು ಗಂಧ ತೊಗೋಬೇಕು. ಗಂಧ ಅಥವಾ ಅಷ್ಟಚಂದನ ಅಂತ ಅಂಗಡಿ ಸಿಗುತ್ತೆ, ಶ್ರೀಗಂಧ ತೆಗಿಬೇಕು. ಅದಾಗಲಿಲ್ಲ ಅಂದರೆ ಅಷ್ಟಗಂಧ, ಅದನ್ನು ಹಾಕ್ಬಿಟ್ಟು ತುಳಸಿ ಎಲೆನ ಪುಡಿ ಹಾಕಬೇಕು. ತುಳಸಿ ಎಲೆ ತೊಗೋಬೇಕು, ಪುಡಿ ಹಾಕ್ಬೋದು. ಚೆನ್ನಾಗಿ ತುಳಸಿ ಎಲೆನ ಕುಟ್ಬಿಟ್ಟು ಅದು ರಸ ಹಾಕ್ಬಿಟ್ಟು ಹಿಂಗೆ ಕಲಿಸ್ಬಿಟ್ಟು ಹಣೆಗಿಟ್ಬಿಟ್ಟು ಗಂಡ ನೋಡಿದ್ರೆ ಗಂಡ ವಶೀಕರಣ ಆಗಿಬಿಡ್ತಾನೆ. ಕರ್ಪೂರ, ಶ್ರೀಚಂದನ ಮತ್ತು ತುಳಸಿ ಎಲೆ ರಸ ಅಥವಾ ತುಳಸಿ ಎಲೆ ಪುಡಿ, ಹಸುವಿನ ಹಾಲು ಚೆನ್ನಾಗಿ ಕಲಿಸ್ಬಿಟ್ಟು ಹಣೆಗಿಟ್ಕೊಂಬಿಟ್ರೆ ಅವ್ ಗಂಡ ಅವಳ ಹಣೆ ನೋಡಿದ ತಕ್ಷಣ ಅವನು ಹಿಪ್ನೊಟೈಸ್ ಆಗ್ತಾನೆ. ಇದು ಕಲಿಸುವಾಗ ಓಂ ನಮೋ ಭಾಸ್ಕರ ಅಯ ತ್ರಿಲೋಕಾತ್ಮನೇ ಅವನ ಗಂಡನ ಹೆಸರು ಹೇಳಿಬಿಟ್ಟು ಶ್ರೀಪತಿಯೇ ವಶ್ಯಂ ವಶ್ಯಂ ಕೊರು ಕೊರು ಸ್ವಾಹ ಅಂಥೇಳಿ ದೂರನ್ನು ಸರಿಯಾಗಿಬಿಟ್ಟು ಇಟ್ಕೊಂಬಿಟ್ಟು ಹಣೆಗಿಟ್ಬಿಟ್ಟ ಅಂದರೆ ಅವನು ಅವಳಿಂದನೇ ಓಡಾಡ್ತಿರ್ತಾನೆ. ಅದರಿಂದ ಇದೊಂದು ವಿಶೇಷವಾದಂಥ ತಂತ್ರವಿದ್ಯೆ. ಹಿಂದಿನ ಕಾಲದಲ್ಲಿ ರಾಣಿಯರು ಈ ಕೆಲಸ ಮಾಡ್ತಾಯಿದ್ರಂತೆ. ರಾಜ ಪರಸ್ತ್ರೀ ಲೋಲಹ ಅಂತ ಅವನಿಗೆ ಭಾಳಷ್ಟು ಕಣ್ಣು ಬಿದ್ದು ಹೆಂಗಸತ್ತೆಲ್ಲ ಹೊರ್ತಿದ್ದಂತೆ. ಆಗ ರಾಣಿಯರಿಗೆ ಭಾಳ ಗತಿ ಆಗದಂತೆ. ಏನಪ್ಪ ಅಂಥೇಳಿ, ಪಟ್ಟದ ರಾಣಿ ಜೊತೆಗೆ ಇಟ್ಕೊಂಡಿರೋ ರಾಣಿ ಎಲ್ಲ ಇದ್ದರೂ ಕೂಡ ಅವನ ಪರಸ್ಥಿತಿ ಸಂಬಂಧ ಜಾಸ್ತಿ ಇದ್ದಾಗ ಅವ್ರು ಏನು ಮಾಡ್ತೀರಿ, ಈ ತಂತ್ರ ಪ್ರಯೋಗ ಮಾಡ್ತಿದ್ರು. ಇದಕ್ಕೆ ಋಷಿ ಮುನಿಗಳು ಆಗ ರಾಜನ ಆಸ್ಥಾನದಲ್ಲಿ ಅಂಥ ಋಷಿಗಳು
ರಾಣಿಯರಿಗೆ ಇದು ಕಲಿಸಿದಂಥ ವಿದ್ಯೆ ಇದು ಓಪನ್ ಆಗಿ ಪ್ರಕಟ ಆಗಿ 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 ಈವರೆಗೆ ಬಂದಿದೆ. ಆದ್ದರಿಂದ ಯಾವ ಗಂಡ ಹೆಂಡತಿ ಇದ್ದು ಮಕ್ಕಳಿದ್ದು ಕೂಡ ಪರಸ್ಥಿತಿ ಸಂಬಂಧದಲ್ಲಿ ಇರ್ತಾನೋ ಅಂಥವನ್ನ ವಶೀಕರಣ ಮಾಡಲಿಕ್ಕೆ ಇದು ಪತಿ ವಶೀಕರಣ ಮಂತ್ರ ಅಂಥೇಳಿ ಈ ಹೆಂಗಸು ಇದನ್ನು ಗಂಡಿನ ಮಾತ್ರ ಉಪಯೋಗ ಮಾಡಬೇಕು. ಹೆಂಗಸು ಪಕ್ಕದ ಮೇಲೆ ಹುಡುಗನ ವಶೀಕರಣ ಮಾಡ್ಕೊಳ್ಳೋದು ಇನ್ನೊಬ್ಬ ಹುಡುಗನ ವಶೀಕರಣ ಮಾಡೋದು ಭಾಳ ತೊಂದರೆ ಆಗುತ್ತೆ. ಇದು ಅದಕ್ಕೆ ಮಂತ್ರ ಅಲ್ಲ. ಇದು ತನ್ನ ಗಂಡ ತಪ್ಪು ದಾರಿ ಹಿಡಿದಿರುವಂಥವನ್ನು ಸರಿದಾರಿಗೆ ತರಲಿಕ್ಕೆ ವಿಶೇಷವಾದಂಥ ಮಂತ್ರ ಇದು. ಶ್ರೀಪತಯೇ ವಶಂ ವಶಂ ಕೊರು ಕೊರು ಸ್ವಾಹ ಅನ್ನೋ ಮಂತ್ರ ಬರುತ್ತಿದ್ದೆ. ಅದರಿಂದ ಇದು ಹೆಣ್ಣು ಮಕ್ಕಳು ತನ್ನ ಗಂಡ ದಾರಿ ತಪ್ಪಿರೋ ಮಾತ್ರ. ಹಂಗಂದ್ಬಿಟ್ಟು ಮದುವೆ ಆಗಿದ್ದು ಎದುರುಗಡೆ ಮನೆ ಅಂಕಲ್ನ ಆ ಓದ ಹುಡುಗರನ್ನ ವಶೀಕರಣ ಮಾಡ್ಕೊಳ್ಳೋಕೆ ಯೂಸ್ ಮಾಡಿದ್ರೆ ಇದು ಆ ಸ್ತ್ರೀಗೆ ತುಂಬ ಎಫೆಕ್ಟ್ ಆಗುತ್ತೆ. ಅದರಿಂದ ಇದು ಶುದ್ಧ ಮಹಾ ಅಪರಾಧ. ಇದು ಶಾಸ್ತ್ರ ಉಲ್ಲಂಘನೆ. ಶಾಸ್ತ್ರಕ್ಕೆ ಅಘೋರ ತರಬಾರ್ದು ಅನ್ನೋದೇ. ಅದರಿಂದ ಈ ತಂತ್ರ ಈ ಮಂತ್ರ ಈ ಮುದ್ರ ಭಾಳ ಗಂಡ ಪರಿಸ್ಥಿತಿ ಸಂಬಂಧದಲ್ಲಿದ್ದಾಗ ಗಂಡನ ವಶೀಕರಣ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಇದೊಂದು ವಿಶೇಷವಾದಂಥ ವಿದ್ಯೆ. ಖಂಡಿತ ಗುರುಜಿ, ತುಂಬ ಜನಕ್ಕೆ ಈ ಒಂದು ವಿದ್ಯೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು ಸಾಯಿರಾಮ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜೀವನಾಮೃತ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೀವಿನ್ನೂ ಸಿರಿ ಕನ್ನಡದಲ್ಲಿ ಒಂದು ಕಾರ್ಯಕ್ರಮವನ್ನು ನೋಡಿಲ್ಲ, ಮಿಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಯೂಟ್ಯೂಬ್ನಲ್ಲಿ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಎನ್ನುವಂತಹ ಒಂದು ಚಾನಲ್ ಇದೆ. ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನೀವು ಕೂಡ ಜೀವನಾಮೃತ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು. ಇನ್ನು ಗುರುಗಳನ್ನು ನೀವು ನೇರವಾಗಿ ಭೇಟಿಯಾಗಬೇಕು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಇದ್ದಲ್ಲಿ ಈಗ ಒಂದು ಅಡ್ರೆಸ್ ಪ್ಲೇಟ್ ಮತ್ತು ನಂಬರ್ ಡಿಸ್ಪ್ಲೇ ಆಗುತ್ತೆ, ನೋಟ್ ಮಾಡಿಕೊಳ್ಳಿ.